ಹಾಯ್ ಸೂಪರ್ ಮಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ದಸರಾ ಹಬ್ಬದಲ್ಲಿ ಶರನ್ನವರಾತ್ರಿಯಲ್ಲಿ ಬರುವಂತಹ 9 ದಿನಗಳು ಯಾವ ಕಲರ್ ಬಟ್ಟೆಗಳನ್ನು ಧರಿಸಬೇಕು ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ಬನ್ನಿ ಗಿಡಕ್ಕೆ ಹೇಗೆ ಹೋಗಬೇಕು, ಹೇಗೆ ಹೋಗಬಾರ್ದು, ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ ಎಲ್ಲ ನೋಡ್ಬೋದು. ನನ್ನ ವಿಡಿಯೋದೊಳಗೆ ಹೋದರೆ ನೀವು ಬನ್ನಿ ಗಿಡಕ್ಕೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ಸಹಿತ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಯಾವ ಕಲರ್ ಬಟ್ಟೆಗಳನ್ನು ಹಾಕಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. 14 ತಾರೀಕು ಅಮಾವಾಸ್ಯೆ ಆಗುತ್ತೆ. ಅವತ್ತು ಏನು ನಮಗೆ ಸಂಬಂಧ ಅಂದರೆ ಅಮಾವಾಸ್ಯೆ ದಿನ ಇರೋದಿಲ್ಲ, ಪಾಡ್ಯದಿಂದ ಇದು ಸ್ಟಾರ್ಟ್ ಆಗುತ್ತಲ್ಲ. ಸಂಡೇ ದಿನ ನಿಮಗೆ 15 ತಾರೀಕು ಆಗುತ್ತೆ. ಅವತ್ತು ಆರೆಂಜು ಅಂದರೆ ಕಿತ್ತಾಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. ಸೋಮವಾರ ದಿನ ವೈಟ್ ಕಲರ್ ಅಂದರೆ ಬಿಳಿ ಕಲರ್ ಬಟ್ಟೆಗಳನ್ನು ಧರಿಸಬೇಕು. ಮಂಗಳವಾರ ದಿನ ರೆಡ್ ಕಲರ್ ಅಂದರೆ ಕೆಂಪು ಕಲರ್ ಬಟ್ಟೆಗಳನ್ನು ಧರಿಸಬೇಕು. ಬುಧವಾರ ಬ್ಲೂ ಕಲರ್ ಅಂದರೆ ನೀಲಿ ಕಲರ್ ಬಟ್ಟೆಗಳನ್ನು ಧರಿಸಬೇಕು. ಗುರುವಾರ ದಿನ ಯೆಲ್ಲೋ ಕಲರ್ ಅಂದರೆ ಹಳದಿ ಕಲರ್ ಬಟ್ಟೆಗಳನ್ನು ಧರಿಸಬೇಕು. ಶುಕ್ರವಾರದ ದಿನ ಗ್ರೀನ್ ಕಲರ್ ಅಂದರೆ ಹಸಿರು ಬಟ್ಟೆಗಳನ್ನು ಧರಿಸಬೇಕು. ಶನಿವಾರದ ದಿನ ಬೂದಿ ಕಲರ್ ಅಂದರೆ ಆ್ಯಶ್ ಕಲರ್ ಬಟ್ಟೆಗಳನ್ನು ಧರಿಸಬೇಕು. ಸಂಡೇ ದಿನ ಮತ್ತೆ ಸಂಡೇ ಬರುತ್ತಲ್ಲ, ಅವತ್ತು ಪರ್ಪಲ್ ಕಲರ್ ಅಂದರೆ ಬದನೆಕಾಯಿ ಹೂ ಕಲರ್ ಅಂತೀವಲ್ಲ, ಆ ಪರ್ಪಲ್ ಕಲರ್ ಬಟ್ಟೆಗಳನ್ನು ಧರಿಸಬೇಕು. ಮತ್ತು ಸೋಮವಾರ ದಿನ ಪಿಕಾಕ್ ಗ್ರೀನ್ ಅಂದರೆ ನವಿಲು ಬಣ್ಣ ಅಂತೀವಲ್ಲ, ಆ ಗ್ರೀನ್ ಕಲರ್ ಬಟ್ಟೆಗಳನ್ನು ಧರಿಸಬೇಕು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಿಮಗೆ ಇನ್ನೂ ಈ ಕಲರ್ ಸ್ವಲ್ಪ ಏನಾದರೂ ಡೌಟ್ಸ್ ಇತ್ತಂದರೆ ಕೊನೆಯಲ್ಲಿ ನಾನು ಇದರದ್ದು ಫೋಟೋ ಇಟ್ಟಿರ್ತೀನಿ, ನೋಡ್ಕೊಳ್ಳಿ. 10 ದಿನ ನಿಮ್ಗೆ ಹಬ್ಬ ಇರುತ್ತಲ್ಲ, ಅವತ್ತು ಎಲ್ಲ ಹೊಸ ಬಟ್ಟೆ ತೊಗೊಂಡಿರ್ತೀರ, ನಿಮ್ಗೆ ಇಷ್ಟವಾದ ಕಲರನ್ನು ಇಷ್ಟವಾದ ಬಟ್ಟೆಗಳನ್ನು ಧರಿಸಿ ಹಬ್ಬ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿಯವರೆಗೂ ನಮಸ್ಕಾರ.